ಸ್ನೇಹಿತರೆ, ಇದು ಗಣಿಕೆ ಸೊಪ್ಪು ಅಂಥೇಳಿ ಕಾಕೆಹಣ್ಣಿನ ಗಿಡ. ನಮ್ಮಲ್ಲಿ ಸಾಮಾನ್ಯವಾಗಿ ಕಾಕೆಹಣ್ಣಿನ ಗಿಡ ಅಂತೇಳಿ ಹೇಳ್ತಕ್ಕಂಥ ಒಂದು ಗಿಡ ಇದು. ಇದರಲ್ಲಿ ಕಪ್ಪು ಮತ್ತು ಕೆಂಪು, ಆನಂತರ ಕುಪ್ಸ ಗಣಿಕೆ ಅಂಥೇಳಿ ಎರಡು ಮೂರು ವಿಧ ಇದೆ. ಇದರಲ್ಲಿ ಇದು ಕಪ್ಪು ಗಣಿಕೆ ಗಿಡ. ಇದು ಇಲ್ಲಿ ನೋಡಿ ಮೊಗ್ಗು, ಈ ಥರ ಚಂಡೆಯಾಗಿ ಮೊಗ್ಗು ಬರುವಂಥದ್ದು, ಗೊಂಟ್ಲು ಗೊಂಟ್ಲಾಗಿ. ಇದು ನೋಡಿ ಇಷ್ಟು ಚಿಕ್ಕ ಹೂವು ಬರುತ್ತೆ, ಇದು ಈ ಥರ ಹೂವು ಉದುರು ಹೋಯ್ತದ್ದು. ಇದು ಸಾಮಾನ್ಯವಾಗಿ ಎಲ್ಲ ಬೀಳುಬಿದ್ದ ಜಾಗಗಳಲ್ಲಿ ಬೆಳೆಯುವಂಥದ್ದು. ಇನ್ನು ಹಳ್ಳಿಯ ಕಡೆ ಸಾಮಾನ್ಯವಾಗಿ ಭತ್ತದ ಗದ್ದೆಯಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ತರಕಾರಿ ಬೆಳೆಯುತ್ತೇವೆ. ಆ ಜಾಗದಲ್ಲಿ ಒಂದು ಬಾರಿ ಉಳುಮೆ ಮಾಡಿದ ಕೂಡಲೇ ಈ ಗಿಡ ಸಾಕಷ್ಟು ಪ್ರಮಾಣದಲ್ಲಿ ಹುಟ್ಕೊಳ್ಳುತ್ತೆ. ಇದು ಮತ್ತು ಕುಪ್ಸಗಣಿಕೆ ಎರಡೂ ಸಾಕಷ್ಟು ಪ್ರಮಾಣದಲ್ಲಿ ಹುಟ್ಕೊಳ್ಳುತ್ತೆ. ಇದು ಒಳ್ಳೆಯ ಒಂದು ಔಷಧೀಯವಾಗಿಯೂ ಹೌದು, ಆನಂತರ ಆಹಾರವಾಗಿಯೂ ಸಹಿತ ಇದು ಬಳಸುವಂಥದ್ದು. ಇದರ ಕುಡಿಯನ್ನು ತಗೊಂಡು ನಾವು ತಂಬಳಿ ಅಥವಾ ಸಾರು, ಬಾಜಿ ಇಂಥದ್ದನ್ನು ಮಾಡ್ಬೋದಾದ್ದು. ಹಣ್ಣು ಮಕ್ಕಳಿಗೆ ಭಾರಿ ಪ್ರಿಯವಾದ ಹಣ್ಣು, ಔಷಧೀಯ ಗುಣಗಳು ಇರುವಂಥದ್ದು. ಇದರ ಸೊಪ್ಪಿನ ರಸವನ್ನು ಸಾಮಾನ್ಯವಾಗಿ ಔಷಧಿಯಲ್ಲಿ ಬಳಸುವಂಥದ್ದು. ಕೆಮ್ಮು, ಶೀತ, ನೆಗಡಿ ಇಂಥವುಗಳಿಗೂ, ಅನಂತರ ಈ ಸರ್ಪಸುತ್ತಿನಂಥ ಒಂದಿದು ಚರ್ಮವ್ಯಾಧಿಗಳಿಗೆ ಸಹಿತ ಇದನ್ನು ಬಳಸುವಂಥ ಒಂದು ಪದ್ಧತಿ ಇದೆ ಅಂಥೇಳಿ ಆಯುರ್ವೇದ ಹೇಳುತ್ತೆ. ಇದೊಂದು ಒಳ್ಳೆ, ನಾವು ಯಾವುದೇ ಒಂದು ಕೃಷಿ ಮಾಡ್ದೇ ನಮಗೆ ಸಿಗ್ತಕ್ಕಂಥ ಒಂದು ಅಪೂರ್ವವಾದಂತಹ ಒಂದು ಗಿಡ ಇದು. ಈ ಸ್ತ್ರೀಯರ ಮುಟ್ಟಿನ ಒಂದು ರಕ್ತಸ್ರಾವ ಅಧಿಕ ಸ್ರಾವಕ್ಕೂ ಸಹಿತ ಇದರ ಒಂದು ಔಷಧಿಯನ್ನು ಮಾಡಬಹುದು ಅಂಥೇಳಿ, ಉಪಯೋಗಿಸ್ಬೋದು ಅಂಥೇಳಿ ಆಯುರ್ವೇದದಲ್ಲಿ ಹೇಳಿರುವಂಥದ್ದು. ಇದು ಬಹಳ ಒಳ್ಳೆಯ ಒಂದು, ನಾವು ಯಾವುದೇ ಕೃಷಿ ಇಲ್ಲದೇ ನಮ್ಗೆ ಆಹಾರವಾಗಿಯೂ ಮತ್ತು ಔಷಧಿಯಾಗಿಯೂ ಸಹಿತ ಸಿಗುವಂತಹ ಒಂದು ಒಳ್ಳೆಯ ಒಂದು ಗಿಡಮೂಲಿಕೆ. ಇದನ್ನು ನಾವು ಕಳೆ ಅಂಥೇಳಿ ನಿರ್ಲಕ್ಷ್ಯ ಮಾಡುವಂಥದ್ದೇ ಜಾಸ್ತಿ. ನಮ್ಮಲ್ಲಿ ಬಹಳ ಜನರಿಗೆ ಇದನ್ನು ಆಹಾರದಲ್ಲಿ ಉಪಯೋಗಿಸಬೇಕು ಅನ್ನೋಂಥ ಒಂದು ಗೊತ್ತೇ ಇಲ್ಲ, ಹೆಚ್ಚಿನ ಜನರಿಗೆ ಇದು ಗೊತ್ತಿಲ್ಲ. ಆದರೆ ಹಳ್ಳಿಯಲ್ಲಿ ಬೇಕಾದಷ್ಟು ಇದು ದನಕ್ಕೂ ಸಹಿತ ಒಳ್ಳೆಯ ಒಂದು, ಜಾನುವಾರುಗಳಿಗೆ ಮೇವಾಗಿಯೂ ಸಹಿತ ಇದು ಬಹಳ ಒಳ್ಳೆಯ ಒಂದು ಗಿಡ. ಇದು ನಾವು ಇಂತಹ ಒಂದು ಗಿಡಗಳನ್ನು ದನಕ್ಕೆ ತಿನ್ನಿಸೋದ್ರಿಂದ, ಆ ಹಾಲನ್ನು ನಾವು ತೆಗೆದುಕೊಳ್ಳೋದ್ರಿಂದ ಆ ಒಂದು ಔಷಧೀಯ ಗುಣ ನಮಗೆ ಹಾಲಿನ ಮೂಲಕವೂ ಸಹಿತ ಸಿಗುವಂಥದ್ದು. ಇದನ್ನು ಎಲ್ಲಿ ನೋಡಿದ್ರೂ ಬಿಡಬೇಡಿ, ಇದನ್ನು ಒಳ್ಳೆಯ ಒಂದು ಔಷಧಿಯಾಗಿ ಮತ್ತು ಆಹಾರವಾಗಿ ಸಹಿತ ಆಹಾರವಾಗಿಯೇ ಉಪಯೋಗಿಸೋದ್ರಿಂದ ನಮಗೆ ಹೆಚ್ಚಿನ ಒಂದು ಲಾಭ ಅಂದರೆ ನಿರೋಧಕ ಶಕ್ತಿ ಬಳಸುವಂಥದ್ದು, ಆ ರೋಗ ಬರದೇ ಇರುವಂತೆ ತಡೆಯುವಂಥದ್ದು ಅದೆಲ್ಲ ಶಕ್ತಿ ನಾವು ಆಹಾರವಾಗಿ ಬಳಸಿದಾಗ ನಮಗೆ ಬರುವಂಥದ್ದು. ಔಷಧಿಗಿಂತನೂ ಆಹಾರವನ್ನೇ ಔಷಧೀಯವಾಗಿ ಉಪಯೋಗಿಸುವಂಥ ಒಂದು ಪದ್ಧತಿ ನಾವು ಮಾಡಿಕೊಳ್ಳೋದು ಭಾಳ ಒಳ್ಳೆಯದು. ಮತ್ತು ಇದು ಪಿತ್ತ ಮತ್ತು ರಕ್ತ ಶುದ್ಧಿಗೆ ಸಹಿತ ಇದರ ಆಹಾರದಲ್ಲಿ ಬಳಸುವಂಥದ್ದು ಅಥವಾ ಇದರ ರಸವನ್ನು ತೆಗೆದುಕೊಳ್ಳುವಂಥದ್ದು, ಜೇನುತುಪ್ಪ ಮತ್ತು ಅದನ್ನು ಬೇರೆ ತುಪ್ಪ ಮತ್ತು ಜೇನುತುಪ್ಪ ಇಂಥವರುಗಳಲ್ಲಿ ಮಿಕ್ಸ್ ಮಾಡಿ ತಗೊಳ್ಳುವಂಥ ಒಂದು ಪದ್ಧತಿ ಆಯುರ್ವೇದದಲ್ಲಿ ಹೇಳ್ತಾರೆ ಅದು.